ಹಲೋ ಸ್ನೇಹಿತರೆ ಯೋಗ ಮಾಲಿಕೆಯಲ್ಲಿ ವಜ್ರಾಸನದ ಬಗ್ಗೆ ತಿಳಿದುಕೊಳ್ಳೋಣ ವಜ್ರಾಸನ ಬೆನ್ನು ಕೈಕಾಲುಗಳಿಗೆ ಲಘುತು ಉಂಟಾಗುವುದು ಉಸಿರಾಟ ನಿರಾಯಾಸವಾಗುವುದು ದೇಹವನ್ನು ವಜ್ರದಂತೆ ಕಾಪಾಡುವ ಆಸನವೇ ವಜ್ರಾಸನ ಇದನ್ನು ಮಾಡುವ ವಿಧಾನ ಜಮಕಾನದ ಮೇಲೆ ಎರಡು ಕಾಲುಗಳನ್ನು ಹಿಂದಕ್ಕೆ ನಿಧಾನವಾಗಿ ಮಡಿಸಿ ಕುಳಿತುಕೊಳ್ಳಿರಿ ಕಾಲಿನ ಹೆಬ್ಬೆರಳು ಒಟ್ಟಿಗಿರಲಿ ಕೈಗಳನ್ನು ನೇರವಾಗಿ ಚಾಚಿ ಆಯಾ ಮಂಡೆಗಳ ಮೇಲೆ ಚಿನ್ಮುದ್ರೆ ಭಂಗಿಯಲ್ಲಿರಿಸಿ ಕಣ್ಣು ಮುಚ್ಚಿ ಇರಲಿ ಈ ಸ್ಥಿತಿಯಲ್ಲಿ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನು ಗಮನಿಸುತ್ತಾ ಸುಮಾರು ಐದು ನಿಮಿಷ ಕಾಲ ಧ್ಯಾನದ ಸ್ಥಿತಿಯಲ್ಲಿ ಇರಿ ಆಮೇಲೆ ವಿಶ್ರಮಿಸಿ ಎರಡು ಬಾರಿ ಅಭ್ಯಾಸ ನಡೆಸಿರಿ ಪ್ರಯೋಜನಗಳು ಈ ಆಸನವು ಪ್ರಾಣಾಯಾಮ ಧ್ಯಾನಕ್ಕೆ ತುಂಬ ಉಪಯುಕ್ತವಾಗಿದೆ ಉಸಿರಾಟ ಸಮರ್ಪಕವಾಗಿ ಜರುಗುತ್ತದೆ ವಜ್ರಾಸನದಲ್ಲಿ ಜ್ಞಾನ ಮುದ್ರೆಯಲ್ಲಿ ಉಸಿರನ್ನು ಗಮನಿಸುವ ಧ್ಯಾನವನ್ನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿದಾಗ ಮನಸ್ಸಿಗೆ ಆಳ ವಿಶ್ರಾಂತಿ ಮತ್ತು ನೆಮ್ಮದಿ ದೊರಕುತ್ತದೆ ಮನಸ್ಸು ಹಗುರವಾದಾಗ ತಲೆನೋವು ನಿಯಂತ್ರಣಗೊಳ್ಳುತ್ತದೆ ವಜ್ರಾಸನದ ನಿತ್ಯ ಅಭ್ಯಾಸದಿಂದ ಪಾದಗಳ ಮಣಿಗಂಟಿನ ನೋವು ಮೊಣಕಾಲು ನೋವು ಕಾಲುಗಳ ಸೆಳೆತ ಇತ್ಯಾದಿ ನಿವಾರಣೆಯಾಗುತ್ತದೆ ಬೆನ್ನು ಕೈಕಾಲುಗಳಿಗೆ ಲಘುದ್ವ ಉಂಟಾಗುತ್ತದೆ ದೇಹವು ನೇರವಾಗುತ್ತದೆ ತೀವ್ರ ಮಂಡಿ ನೋವು ಇರುವವರು ಈ ಆಸನ ಅಭ್ಯಾಸ ನಡೆಸುವುದು ಬೇಡ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ